joint venture account. Joint venture account. Joint venture account. ಏನು ಈಗ ಕ್ಲಾಸ್ ಜಾಯಿನ್ ಆಗ್ತಾರೆ ಇಷ್ಟು ಮಂದಿ ಸಮ್ಮರ್ ಜಾಯಿನಿಂಗ್ ತಮ್ಮ ಗುಡ್ ಈವ್ನಿಂಗ್ ನನ್ನ ಅವರ ಅಕೌಂಟ್ ಇದು ಕೈಂಡ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಪಾರ್ಟ್ನರ್ಶಿಪ್ ಅಕೌಂಟ್ ಇದ್ದಂಗೆ ಇರುತ್ತೆ ಬಟ್ ಎಕ್ಸಾಕ್ಟ್ಲಿ ಪಾರ್ಟ್ನರ್ಶಿಪ್ನಲ್ಲಿ ನಿಮಗೆ ರಿಯಲೈಸೇಷನ್ ಅಕೌಂಟು ರಿವ್ಯಾಲ್ಯೂಯೇಷನ್ ಅಕೌಂಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಹೀಗೆಲ್ಲ ಬರ್ತಾವಲ್ಲ ಆ ಟೈಪ್ ಅಕೌಂಟ್ ಇರೋದಿಲ್ಲ ಬಟ್ ನೇಚರ್ ಆಫ್ ದ ಬಿಸ್ನೆಸ್ ಏನಿದೆಯಲ್ಲ ಅದು ಪಾರ್ಟ್ನರ್ಶಿಪ್ ರೀತಿಯಲ್ಲಿ ಜಾಯಿಂಟ್ ವೆಂಚರ್ ಅಂದ್ರೆ ಏನು ನಿಮ್ಮ ಎಲ್ಲ ಮೈಕ್ ಅನ್ನ ನೀವು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮ ಆಡಿಯೋ ಮೈಕ್ ಏನಿದೆ ಅದನ್ನ ಮ್ಯೂಟ್ ಮಾಡ್ಕೊಳ್ರಿ ಅಲ್ಲೊಂದು ಆ ಮೈಕಿನ ಚಿತ್ರ ಬರುತ್ತಲ್ಲ ಅದನ್ನ ಒಂದು ಬಟನ್ ನೋಡ್ರಿ ಆಡಿಗೇರಿ ಬರಬೇಕು ಆಗ್ಬೋದಾ ಅದರ್ವೈಸ್ ಹೋಲ್ಸೇಲ್ನಾಗ ಎಲ್ಲರೂ ನಾವು ಯೂಸ್ ಮಾಡ್ಬೋದಾ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಫ್ರೀಡಮ್ ಬಿಸ್ನೆಸ್ ವೆಂಚರ್ನ ಸಿಂಗಲ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಡ್ಯೂ ಟು ಲ್ಯಾಕ್ ಆಫ್ ಕ್ಯಾಪಿಟಲ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸೇರ್ಕೊಂಡು ಒಂದು ಬಿಸ್ನೆಸ್ ವೆಂಚರ್ ಅನ್ನ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನ ಮುಗಿಸ್ಲಿಕ್ಕೆ ಅವರಿಬ್ಬರು ನಡೆಯುವ ಒಂದು ಎಗ್ರಿಮೆಂಟ್ ಆಗಿರುತ್ತೆ ಒಪ್ಪಂದ ಸಪೋಸ್ ಮಿಸ್ಟರ್ ಎ ಇಸ್ ಹಿಯರ್ ಮಿಸ್ಟರ್ ಎ ಬೈ ಪ್ರೊಫೆಷನ್ ಹಿಸ್ ಅಸ್ಯೂಮ್ ದಟ್ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ರಾಕ್ಟರ್ Mr. A is a civil contractor. Okay. Profession of Mr. A is to undertake the construction activity. Avan initially chalu madadaga obne capital hakutane ond project antu koltane kattane martane adralli ond laabhavana thane itkolu maar martha ond doddu project ಅವಾಗ ಈತನಲ್ಲಿರುವಂತಹ ಫೈನಾನ್ಷಿಯಲ್ ಕೆಪಾಸಿಟಿ ಆ ಪ್ರಾಜೆಕ್ಟ್ ಸಾಲ್ವ್ ಇರೋದಿಲ್ಲ ಆ ಸಂದರ್ಭದಲ್ಲಿ ಎ ಈಸ್ ಇನ್ ಸರ್ಚ್ ಆಫ್ ಒನ್ ಮೋರ್ ಫೆಲೋ ಹೂ ಈಸ್ ಇನ್ ಟು ದ ಸೇಮ್ ಬಿಸ್ನೆಸ್ ಬಿ ಅನ್ನ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಇದ್ದ ಆ ಪ್ರಪೋಸಲ್ ಅನ್ನ ಎ ಏನ್ ಮಾಡ್ತಾನೆ ಬಿ ನಿಗೆ ಹೇಳ್ತಾನೆ ಡಿಯರ್ ಫ್ರೆಂಡ್ ಐ ಹ್ಯಾವ್ ರೈಟ್ ನೌ ಒನ್ ಸಚ್ ಪ್ರಾಜೆಕ್ಟ್ ವಿತ್ ಮೀ The project cost of that is approximately worth rupees 50 crore and which is not affordable for me to undertake that project. I don't have such capacity of investing that much amount. So if you join with me by investing the capital, we shall take up this project jointly. This was the proposal. Tarzo and Arjitya Singh. If B has agreed for this, they undertake the project of construction of one building worth rupees 50 crore. A undertakes project of construction work jointly with B or otherwise singutavabodu B has undertaken the construction of building the project with regards to construction of building in collaboration with A idenato ibbrige ibbru together enatidu idike ನಾವೇನ್ ಕರ್ತೇವೆ ಜಾಯಿಂಟ್ ವೆಂಚರ್ ಅಂತ ಕರೆದ್ಬಿಟ್ವಿ ವೆಂಚರ್ ಅಂದ್ರೆ ಬಿಸ್ನೆಸ್ ಜಾಯಿಂಟ್ ವೆಂಚರ್ ಟು ಬಿ ಅಂಡರ್ಟೇಕನ್
ಜಾಯಿಂಟ್ಲಿ ಬೈ ಸರಿ ಈ ರೀತಿ ಇರುವಂತ ಪ್ರಾಜೆಕ್ಟ್ಗಳಿಗೆ ಈ ರೀತಿ ಇರುವಂತ ಅಗ್ರಿಮೆಂಟ್ಗಳಿಗೆ ನಾವೇನಂತ ಕರಿತೀವಿ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಈ ಅಗ್ರಿಮೆಂಟು ಪರ್ಮನೆಂಟ್ ನೇಚರ್ ನಲ್ಲಿ ಇರೋದಿಲ್ಲ ಈ ಅಗ್ರಿಮೆಂಟು ಪರ್ಮನೆಂಟ್ ನೇಚರ್ ಅಲ್ಲಿ ಇರೋದಿಲ್ಲ ಈ ಅಗ್ರಿಮೆಂಟ್ ಎಲ್ಲಿಗೆ ಸೀಮಿತ ಆಗಿರುತ್ತೆ ಇಟ್ ಈಸ್ ಲಿಮಿಟೆಡ್ ಟು ವಾಟ್ ಎಕ್ಸ್ಟೆಂಟ್ ಟು ದ ಎಕ್ಸ್ಟೆಂಟ್ ಆಫ್ ಕಂಪ್ಲೀಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಯಾವ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಅನ್ನ ಪೂರ್ಣಗೊಳಿಸ್ಲಿಕ್ಕೆ ಇವರು ಒಪ್ಪಂದ ಮಾಡ್ಕೊಂಡಿದ್ದಾರೋ ಆ ಪ್ರೊಜೆಕ್ಟ್ ಮುಗಿಯೋರಿಗೂ ಇವರಿಬ್ಬರ ನಡುವೆ ಸಂಬಂಧ ಇರುತ್ತೆ ದ ಮೊಮೆಂಟ್ ವೆನ್ ದಿಸ್ ಪ್ರೊಜೆಕ್ಟ್ ಕಂಪ್ಲೀಟ್ ದೇರ್ ವೋಂಟ್ ಬಿ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್ ಎ ಅಂಡ್ ಬಿ ಅಗೇನ್ ದೇ ಆರ್ ಸಪರೇಟೆಡ್ ಬಟ್ ವೇರ್ ಆಸ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಇದು ಒಂದ್ ಟೈಪ್ ಇದು ಪಾರ್ಟ್ನರ್ಶಿಪ್ ಇದೆ ಹೌದಾ ಆದ್ರೆ ಪಾರ್ಟ್ನರ್ಶಿಪ್ ಅನ್ನಕ್ ಬರೋದಿಲ್ಲ ಬಿಕಾಸ್ ಇಟ್ ಈಸ್ ದಿಸ್ ರಿಲೇಶನ್ಶಿಪ್ ಟು ಪಾರ್ಟ್ನರ್ಶಿಪ್ ರಿಲೇಶನ್ಶಿಪ್ ಟು ದಿಸ್ ಇಸ್ ಪ್ಯೂರ್ಲಿ ಟೆಂಪ್ರರಿ ಫಾರ್ ಕಂಪ್ಲೀಷನ್ ಆಫ್ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ದ ಮೊಮೆಂಟ್ ವೆನ್ ದಟ್ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಇಸ್ ಕಂಪ್ಲೀಟೆಡ್ ದೇರ್ ವಾಂಟ್ ಬಿ ಎನಿ ಕೈಂಡ್ ಆಫ್ ಪಾರ್ಟ್ನರ್ಶಿಪ್ ರಿಲೇಶನ್ ಅದಕ್ಕೆ ಇದನ್ನ ನಾವು ಪಾರ್ಟ್ನರ್ಶಿಪ್ ಅಂತ ಕರೆಯೋದಿಲ್ಲ ಪಾರ್ಟ್ನರ್ಶಿಪ್ ಅಂತ ಕರಿಬೇಕಾಗಿದ್ರೆ ಅದು ಲಾಂಗ್ ಟರ್ಮ್ ರಿಲೇಷನ್ ಇರುತ್ತೆ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಜಾಯಿಂಟ್ ವೆಂಚರ್ ಅಂದ್ರೆ ಏನಂದ್ರೆ ಇಟ್ ಈಸ್ ಎ ಟೆಂಪ್ರರಿ ಪಾರ್ಟ್ನರ್ಶಿಪ್ ಅಂತ ಜಾಯಿಂಟ್ ವೆಂಚರ್ ಇಸ್ ನಥಿಂಗ್ ಬಟ್ ಇಟ್ ಎ ಟೆಂಪ್ರರಿ ಪಾರ್ಟ್ನರ್ಶಿಪ್ ಇಟ್ ಈಸ್ ದ ನೇಚರ್ ಆಫ್ ಜಾಯಿಂಟ್ ವೆಂಚರ್ ಇಸ್ ಆಸ್ ಗುಡ್ ಆಸ್ ಸಿಮಿಲರ್ ಟು ದ ಪಾರ್ಟ್ನರ್ಶಿಪ್ ಓನ್ಲಿ ಬಟ್ ಇಟ್ ನಾಟ್ ಎ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಅಂತ ಕರಿಬೇಕಂದ್ರೆ ಪಾರ್ಟ್ನರ್ಶಿಪ್ ಆಕ್ಟ್ ಕೆಳಗಡೆ ಫಾರ್ಮ್ ರಿಜಿಸ್ಟ್ರೇಷನ್ ಮಾಡಿ ನಾವೆಲ್ಲ ಪಾರ್ಟ್ನರ್ಸ್ ಅಂತ ಹೇಳಿ ಅವರು ಕ್ಯಾಪಿಟಲ್ ರೇಷಿಯೋ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಎಲ್ಲ ಡಿಸೈಡ್ ಮಾಡಿಕೊಂಡು ಆಮೇಲೆ ಯಾವ ಉದ್ದೇಶಕ್ಕಾಗಿ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಇದೆಯೋ ಆ ಉದ್ದೇಶಕ್ಕಾಗಿನೇ ಫಾರ್ಮ್ ಕಂಟಿನ್ಯೂ ಮಾಡ್ಕೋಬೇಕು ಬೇರೆ ಉದ್ದೇಶ ಬೇರೆ ವ್ಯವಹಾರವನ್ನು ಅವರಿಗೆ ಮಾಡಲಿಕ್ಕೆ ಅಲೌ ಇಲ್ಲ ಅದು ಕಂಟಿನ್ಯೂ ಆಗಿ ಹೋಗೋದು ಅದು ಪರ್ಪಿಚುವಲ್ ಇರುತ್ತೆ ಅದು ಕಂಟಿನ್ಯೂಸ್ ಆಗಿರುತ್ತೆ ನಾಟ್ ಫಾರ್ ಎ ಪೀರಿಯಡ್ ಆಫ್ ಫಿಕ್ಸ್ ಪೀರಿಯಡ್ ಆರ್ ನಾಟ್ ಫಾರ್ ಕಂಪ್ಲೀಷನ್ ಆಫ್ ಒನ್ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಹೆಂಗಿರಲ್ಲ ಅದು ಅದು ನಿರಂತರವಾಗಿ ಕಂಟಿನ್ಯೂಯೇಷನ್ ನೇಚರ್ ಇರುತ್ತೆ ಪಾರ್ಟ್ನರ್ಶಿಪ್ ಎಲ್ಲಿವರೆಗೂ ಟಿಲ್ ದ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಆಗುವವರೆಗೂ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಏನಿರುತ್ತೆ ಕಂಟಿನ್ಯೂ ಇರುತ್ತೆ ಇಲ್ಲಿ ಡಿಸಾಲ್ವ್ ಅನ್ನೋ ಪ್ರಶ್ನೆನೇ ಇಲ್ಲ ಜಾಯಿಂಟ್ ವೆಂಚರ್ನಲ್ಲಿ ಡಿಸಾಲ್ವ್ ಅನ್ನೋ ಪ್ರಶ್ನೆನೇ ಇಲ್ಲ ಯಾವ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಅನ್ನ ಪೂರ್ಣಗೊಳಿಸ್ಲಿಕ್ಕೆ ನೀವು ಒಬ್ರಿಗೊಬ್ರು ಕೈ ಜೋಡಿಸಿದ್ರು ಆ ಪ್ರೊಜೆಕ್ಟ್ ಮುಗಿದ ತಕ್ಷಣ ನೀವು ಬೇರೆ ಅವ್ರು ಬೇರೆ ನೀವು ಬೇರೆ ಅವ್ರು ಬೇರೆ ಅರ್ಥ ಆಯ್ತಾ ಇಟ್ ಇಸ್ ಪ್ಯೂರ್ಲಿ ಟೆಂಪ್ರರಿ ಇನ್ ನೇಚರ್ ಜಾಯಿಂಟ್ ವೆಂಚರ್ ಇದೆ ಟೆಂಪ್ರರಿ ಇನ್ ನೇಚರ್ ಈ ಅಗ್ರಿಮೆಂಟ್ ನಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಯಾರ ಎಷ್ಟು ಹಾಕೋದಪ್ಪ ಇಷ್ಟು ಹಾಕೋಣ ಮುಗಿದ ಮೇಲೆ ಪ್ರಾಫಿಟ್ ಅನ್ನ ಯಾವ ರೀತಿ ಶೇರ್ ಮಾಡ್ಕೊಳ್ಳೋಣ ಅದನ್ನ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಅಗ್ರಿಮೆಂಟ್ ಆ ಪ್ರಕಾರ ಅವರು ಬಿಲ್ಡಿಂಗ್ ಕಟ್ತಾರೆ ಕಟ್ಟಿದ ಮೇಲೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ ಮೇಲೆ ಬಂದವ್ರ ಲಾಭ ಒಳಗೆ ಆಸ್ ಪರ್ ದೇರ್ ಎಗ್ರೀಡ್ ರೇಷಿಯೋ ದೇ ಶೇರ್ ದ ಪ್ರಾಫಿಟ್ ಅಂಡ್ ದೇ ಡಿಸಪಿಯರ್ ದೇ ಸಪರೇಟ್ ಈಚ್ ಅದರ್ ದೇರ್ ವಿಲ್ ಬಿ ಬಿರಿವ್ಮೆಂಟ್ ದೇರ್ ವಿಲ್ ಬಿ ಬಿರಿವ್ಮೆಂಟ್ ಆಫ್ ದೀಸ್ ಪಾರ್ಟ್ನರ್ ದ ಮೊಮೆಂಟ್ ವೆನ್ ದ ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಇಸ್ ಕಂಪ್ಲೀಟ್ ಅಗಲಿಕ್ಕೆ ಆಗಿಬಿಡ್ತಾರ ಅವರು ಅವರಿಗೆ ಅವರಿಗೆ ಸಂಬಂಧ ಇಲ್ಲ ಅವರು ಅವ್ರ ಪಾರ್ಟ್ನರ್ ಅಂತ ಕರೆಯೋದಿಲ್ಲ ಅವರು ಆ ಬಿಲ್ಡಿಂಗ್ ಕಟ್ಟೋತನ ಪಾರ್ಟ್ನರ್ ಇದ್ರು ಬಿಲ್ಡಿಂಗ್ ಮುಗಿದಾಗ ಅವ್ರು ಯಾರೋ ಮತ್ತೆ ಅವ್ರ ಉದ್ಯೋಗ ಅವರಿಗೆ ಇವ್ರ ಉದ್ಯೋಗ ಇವರಿಗೆ ಮತ್ತೆ ಅಂತದ ಅವ್ರು ಬಂದಾಗ ಇದು ಈ ಸಂಬಂಧಗಳು ಸರಿ ಉಳಿದಂದ್ರೆ ಮತ್ತೆ ಕೂಡ್ಬೋದು ಅವರು ಇಲ್ಲದೆ ಇದ್ರೆ ಇಲ್ಲ ದೇರ್ ಇಸ್ ನೋ ಬೈಂಡಿಂಗ್ ಒಂದು ಕೂಡೇವ್ರಿ ಮುಂದಿನ ಎಲ್ಲ ಪ್ರೊಜೆಕ್ಟ್ ನಾವು ನೀವು ಕೂಡೇ ಮಾಡ್ಬೇಕ್ರಿ ಅಂತದೇನ್ ಬೈಂಡಿಂಗ್ ಇಲ್ಲ ಮುಗೀತೀವಿ ಇಟ್ಸ್ ಓಕೆ ಈ ಎಂಥ ಒಂದು ಒಪ್ಪಂದ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಈ ಪಾರ್ಟ್ನರ್ಸ್ ಏನಂತ ಕರಿತಾರೆ ಗೊತ್ತೇನ್ರಿ ಪಾರ್ಟ್ನರ್ಸಿಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಪಾರ್ಟ್ನರ್ಸ್ ಅಂತ ಕರಿತೀವಿ ಪಾರ್ಟೀಸ್ ಟು ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಆರ್ ಕಾಲ್ಡ್ ಪಾರ್ಟ್ನರ್ಸ್ ಅಂತ ಕರಿತೀವಿ ಪಾರ್ಟೀಸ್ ಟು ದ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಆರ್ ಕಾಲ್ಡ್ ವೆಂಚರರ್ ವಿ ಕಾಲ್ ದೆಮ್ ಆಸ್ ವೆಂಚರರ್ ವೆಂಚರರ್
ಹೌದಾ, ಪಾರ್ಟಿ ಟು ದ ಜಾಯಿಂಟ್ ವೆಂಚರ್ ಆರ್ ಕಾಲ್ಡ್ ಆಸ್ ವೆಂಚರರ್. ಮುಂದ ಯಾರಂಗ ಏನಿಗಿಲ್ಲಿ ಈ ಜಾಯಿಂಟ್ ವೆಂಚರ್ಗೆ ಎ ಏನು ವೆಂಚರರ್, ಬಿ ಇಸ್ ಆಲ್ಸೋ ವೆಂಚರರ್. ಆದ್ರೆ ಎ ಮತ್ತು ಬಿ ನಡಕ್ಕೆ ಸಂಬಂಧ ಏನಾಯ್ತಿ, ಎ ಇಸ್ ಕೋ ವೆಂಚರರ್ ಟು ಬಿ, ಇವರಿಬ್ಬರ ನಡುವೆ ಸಂಬಂಧ. ಹೊರಗಿನ ಜಗತ್ತಿಗೆ ಥರ್ಡ್ ಪಾರ್ಟಿಗೆ ಇವನು ವೆಂಚರರ್, ಇವನು ವೆಂಚರರ್ ಥರ್ಡ್ ಪಾರ್ಟಿ, ನಾನು ಈ ಫರ್ಮ್ ಇಲ್ಲ ಅವರಿಬ್ಬರಿಗು ಫರ್ಮ್ ಅಂತ ತಿಳ್ಕೊಳ್ತೀವಿ. ನಾನು ನೋಡೋ ದೃಷ್ಟಿಯೊಳಗ ಎ ಯಾರು ವೆಂಚರರ್, ಅವನು ಅದೇ ಜಾಯಿಂಟ್ ವೆಂಚರ್. ಬಿ ಯಾರು, ಅವನು ವೆಂಚರರ್. ಯಾರಿಗೆ, ನನಗೆ. ನಾನು ಈಗ ಎ ಮತ್ತು ಬಿ ನಡುಗನ ಸಂಬಂಧ ಕಲ್ಪಿಸುವಾಗ ಎನ್ ದೃಷ್ಟಿಯೊಳಗ ಬಿ ಯಾರು, ಬಿ ದೃಷ್ಟಿಯೊಳಗ ಎ ಯಾರು. ಎ ಇಸ್ ಎ ಕೋ ವೆಂಚರರ್ ಟು ಬಿ, ಬಿ ಇಸ್ ಕೋ ವೆಂಚರರ್ ಟು ಎ. ಕೋ ಪಾರ್ಟ್ನರ್ಸ್ ಅಂತ ಕೇಳ್ತೇವೆ ಗೊತ್ತಾನೆ, ಕೋ ಪಾರ್ಟ್ನರ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿಯಲ್ಲಿ ಕೋ ಪಾರ್ಟ್ನರ್ಸ್ ಅಂತ ಅವರು ಕೋ ಪಾರ್ಟ್ನರ್ ಹೌದಾ, ಕೋ ಕಲೀಗ್ಸ್ ಅಂತ ಕೇಳ್ತೇವೆ ಹೌದಾ. ಏನಿಗೆ ಬಿ ಕೋ ವೆಂಚರರ್, ಬಿನಿಗೆ ಎ ಕೋ ವೆಂಚರರ್. ಎ ಇಸ್ ಕೋ ವೆಂಚರರ್ ಆಫ್ ಬಿ, ಬಿ ಇಸ್ ಕೋ ವೆಂಚರರ್ ಆಫ್ ಎ. ಅಥವಾ ಏನಿಗೆ ಬಿ ಕೋ ವೆಂಚರರ್, ಬಿ ಇಸ್ ಎ ಕೋ ವೆಂಚರರ್ ಆಫ್ ಎ, ಎ ಇಸ್ ಎ ಕೋ ವೆಂಚರರ್ ಆಫ್ ಬಿ. ಏನಂದ್ರು ಅಷ್ಟೆ, ಏನಂದ್ರು ಅಷ್ಟೆ. ಹಳೆಯ ಅಂದ್ರು ಒಂದೇ, ಮಗಳ ಗಂಡ ಅಂದ್ರು ಒಂದೇ ಅದಾ. ಬಿ ಇಸ್ ಕೋ ವೆಂಚರರ್ ಆಫ್ ಎ, ಎ ಇಸ್ ಕೋ ವೆಂಚರರ್ ಆಫ್. ಅರ್ಥ ಆಯ್ತಾ ನೋಡ್ರಿ, ಜಾಯಿಂಟ್ ವೆಂಚರ್ ದೆನ್ ವೆಂಚರರ್ ದೆನ್ ಕೋ ವೆಂಚರರ್, ಮೂರು ಕಾನ್ಸೆಪ್ಟ್. ಜಾಯಿಂಟ್ ವೆಂಚರ್ ಇಸ್ ಎ ಟೆಂಪ್ರರಿ ಪಾರ್ಟ್ನರ್ಶಿಪ್ ವೇರ್ ಇನ್ ವೆಂಚರರ್ಸ್ ಆರ್ ಕಮಿಂಗ್ ಟುಗೆದರ್, ಮೆಟ್ ಮನಿ, ಅಂಡರ್ಟೇಕ್ ಸಮ್ ಪ್ರಾಜೆಕ್ಟ್, ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂಡ್ ಎಂಡ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್, ಶೇರ್ ದ ಪ್ರಾಫಿಟ್ ಔಟ್ ಆಫ್ ದ ಪ್ರಾಜೆಕ್ಟ್ ಆಸ್ ಪರ್ ದೇರ್ ಅಗ್ರಿಮೆಂಟ್. ಈ ಪ್ರಾಜೆಕ್ಟ್ ಮುಗಿತ ನಾನು ಇವರು ಒಂದು ಅಕೌಂಟ್ ಮೇಂಟೈನ್ ಮಾಡ್ತಾರೆ, ಮತ್ತೆ ಲೆಕ್ಕ ಇಡಬೇಕಲ್ಲ, ಲೆಕ್ಕಿಲ್ಲ ನಡೀತೈತಿ. ಒಂದು ಕಂಪ್ನಿ ಪ್ರಾರಂಭ ಆಗ್ಬೇಕಂದ್ರು ಅಕೌಂಟೆಂಟ್ ಬೇಕು, ಕಂಪ್ನಿ ಮುಚ್ಚುವಾಗೂ ಅಕೌಂಟೆಂಟ್ ಬೇಕು. ಕಾಮರ್ಸ್ ಗ್ರಾಜುಯೇಟ್ ಇಂಪಾರ್ಟೆನ್ಸ್ ಏನಂದ್ರೆ, ಒಂದು ಸಾಫ್ಟ್ವೇರ್ ಕಂಪ್ನಿ ಐತೆ ಅಂತ ತಿಳಿಯಿರಿ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿ. ಆ ಸಾಫ್ಟ್ವೇರ್ ಕಂಪ್ನಿಗೆ ಇಂಜಿನಿಯರ್ಸ್ ಮೊದಲು ಬರ್ತಾರೋ ಏನು ಅಕೌಂಟೆಂಟ್ಸ್ ಮೊದಲು ಬರ್ತಾರೋ? ಕಂಪ್ನಿ ಚಾಲೂ ಆದ್ಮೇಲೆ ಇಂಜಿನಿಯರ್ಸ್ ಬರ್ತಾರ, ಕೇಳ್ತಿಲ್ಲ ನಾನು ಹೇಳೋದು, ಕಂಪ್ನಿ ಚಾಲೂ ಆದ್ಮೇಲೆ ಇಂಜಿನಿಯರ್ಸ್ ಬರ್ತಾರ. ಕಂಪ್ನಿ ಚಾಲೂ ಮಾಡೋದು ಯಾರು, ಇದ್ರದ್ದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸೋದು, ಕಂಪ್ನಿ ಪ್ರಮೋಷನ್ ಆಕ್ಟಿವಿಟಿ ಮಾಡೋದು, ಶೇರ್ ಕ್ಯಾಪಿಟಲ್ನ ರೈಸ್ ಮಾಡೋದು, ಅದರದೆಲ್ಲ ಲೆಕ್ಕ ಇಡೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು, ರೈಸಿಂಗ್ ಆಫ್ ಕ್ಯಾಪಿಟಲ್ ಮಾಡೋದು, ಇದನ್ನೆಲ್ಲ ಯಾರು ಮಾಡೋದು? ಕಾಮರ್ಸ್ ಅವ್ರು ಮಾಡಬೇಕು, ಒಬ್ಬ ಸಿ ಎ ಮಾಡಬೇಕು, ಒಬ್ಬ ಕಂಪ್ನಿ ಸೆಕ್ರೆಟರಿ ಮಾಡಬೇಕು, ಒಬ್ಬ ಒಬ್ಬ ಸೀನಿಯರ್ ಅಕೌಂಟೆಂಟ್ ಮಾಡಬೇಕು, ಲೆಕ್ಕ ಇಡಬೇಕು. ಶುರುವಾತ ಯಾರು ಇರ್ಬೇಕು? ನಾವು ಇಂಜಿನಿಯರಿಂಗ್ ಮಾಡಿಲ್ರಿ, ನಾವು ಬಿ ಕಾಮ್ ಬಂದಿವ್ರಿ ಅನ್ನೋರಿಗೆ ಹೇಳಕ್ತೇವೆ. ಎಲ್ಲೋರು ನೀವು ಬೇಕು. ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟ್ಯಾರ ಅಂತೇಳಿದ್ರು, ದೊಡ್ಡ ದೊಡ್ಡ ಡಾಕ್ಟರ್ ಅಂತೇಳಿದ್ರು, ಕಟ್ಟೋಕೇನ ಮುಂಚೆಕ್ಕೆ ಯಾರು ಬರ್ಬೇಕು ಲೆಕ್ಕ ಇಡಕ್ಕ? ಕನ್ಸ್ಟ್ರಕ್ಷನ್ ಚಾಲು ಆಕೈತಿ ಹಾಸ್ಪಿಟಲ್, ಅದ್ರ ಲೆಕ್ಕ ಇಡೋನು ಯಾವ ಡಾಕ್ಟರ್ ಇರ್ತಾನ ಲೆಕ್ಕ? ಒಬ್ಬ ಬಿ ಕಾಮ್ ಬರ್ತಾನ, ಫಸ್ಟ್ ಬರೋದು ಅವ. ಎಲ್ಲಿ ಹೋದ್ರು ಏನು ಮಾಡಿದ್ರು ಫಸ್ಟ್ ಬರೋರು ಯಾರು? ಫಸ್ಟ್ ಬರೋರು ಯಾರು? ನಾವ ಯಾರು? ನಾವ ಅಂದ್ರೆ ಯಾರು? ಬಿ ಕಾಮ್ ಗ್ರಾಜುಯೇಟ್ ಮೊದಲು ಬರೋದು. ಜಗತ್ತಿನಾಗ ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡಿ ಬರ್ರಿ ನೀವು, ಬೇರೆಯವರಿಗೂ ಹೋಗೋ. ಅದು ವೆದರ್ ಇಟ್ ಎ ಸ್ಮಾಲ್ ಫರ್ಮ್ ಆರ್ ಬಿಗ್ ಫರ್ಮ್, ಯು ಫೈಂಡ್ ದೇರ್, ಯು ಫೈಂಡ್ ಒನ್ ಅಕೌಂಟೆಂಟ್ ದೇರ್. ತಿಳ್ಕೊರಿ, ಲೆಕ್ಕ ಇಡಕ್ಕೆ ಯಾವ ಬೇಕು? ನೀವ ಬೇಕು.
should be very perfect in all these things. ಒಂದು ಆ ಕಂಪನಿ ಎಲ್ಲಿ ತನಕ ಇರ್ತೀರಿ ನೀವು ಲೆಕ್ಕ ಇಡೋರು? ಏ ಚಾಲು ಮಾಡಿದ್ರಿ ಕಂಪನಿ ಮುಗಿತಂ ಅಂತ ಹಾಕಿರ್ನ, ಚಾಲು ಆದ್ಮೇಲೆ ಮತ್ತೆ ಬೇಕು ನೀವು ಕಂಟಿನ್ಯೂ ಇಡ. ಒಂದು ಆ ಕಂಪನಿ ಬಂದಾತ ಅಂತ ಹೇಳಿರಿ, ಏನೋ ಆಗಿ 10 ವರ್ಷ ನಡೆದ್ಮೇಲೆ ಇಂಜಿನಿಯರ್ ಸಾಂಗ ತೆಗೆದ್ರು, ಅವರು ಹಾದ್ರು, ಪ್ರೊಡಕ್ಷನ್ ಬಂದಾತು, ಎಲ್ಲ ಆದ್ಮೇಲೂ ಅದ್ರ ಲಿಕ್ವಿಡೇಷನ್ ಮಾಡಕ್ಕು ಯಾರು ಬೇಕು? ಯಾರು ಬೇಕು? ಮತ್ತು ಸಮರ್ಥರ ಬೇಕು. ಇಂಜಿನಿಯರ್ಸ್ ಹೋಗಿ 4 ವರ್ಷ ಆತು ಕಂಪನಿ ಬಂದಾಗ ಲಿಕ್ವಿಡೇಷನ್ ಪ್ರೊಸೆಸ್ ಇದು ನಡೆದೈತಿ. ಅದನ್ನ ಕರೆಸ್ಪಾಂಡೆನ್ಸ್ ಮಾಡಕ್ಕ ಮತ್ತೊಂದು ಮಾಡಕ್ಕೆ ಯಾರು ಬೇಕು? ಮತ್ತು ಕಂಪನಿ ಸೆಕ್ರೆಟರಿ ಬೇಕು, ಸಿ ಎ ಬೇಕು, ಅಲ್ಲಿ ಅಕೌಂಟೆಂಟ್ ಬೇಕು. ಅದ್ರ ಕಂಪನಿ ಚಾಲು ಮಾಡುವಾಗ ತೆಗದ ಒಂದು ಕಂಪನಿ ಬಂದಾಗ ಕಡೆಗೆ ಚಾವಿ ಹಾಕಿ ಒಣ ಹೋಗ್ಬೇಕು. ಹೂ ಇಸ್ ಇಂಪಾರ್ಟೆಂಟ್ ಇಯರ್ ಎಟ್ ದಿ ಕಾಮ್ ಗ್ರಾಜುಯೇಟ್ ಇಂಪಾರ್ಟೆಂಟ್ ಇನ್ ಆಲ್ ಬಿಸ್ನೆಸ್ ಇನ್ ಆಲ್ ನಾನ್ ಬಿಸ್ನೆಸ್ ಇಸ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಇಟ್ ಇಸ್ ಎ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ ದರ್ ಇಸ್ ಎ ನೀಡ್ ಆಫ್ ಏನೋ ಫೈನಾನ್ಷಿಯಲ್ ಅಕೌಂಟ್ ದಟ್ ಈಸ್ ದ ರೆಲೆವೆನ್ಸ್ ಆಫ್ ದ ಕಾಮ್ ಗ್ರಾಜುಯೇಟ್ ದಟ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್ ನೀವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಆಗಬೇಕು ಅನ್ನುವಂತ ಗುರಿ ಇಟ್ಕೊಂಡು ನೀವು ಓದಬೇಕು, ನೀವು ಬರೀಬೇಕು, ಕಲಿಬೇಕು. ಯುವರ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ನಿಮ್ಮನ್ನು ಸೈಡ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ನಿಮ್ಮ ದೊಡ್ಡವ್ರು ಭಾಳ ಇಂಜಿನಿಯರ್ ಆಗಿರ್ಬೋದು ಅಲ್ಲ, ಬಟ್ ನಿಮ್ಮನ್ನು ಸೈಡ್ಲೈನ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಟ್ಸ್ ಎ ವೆರಿ ವೆರಿ ಪ್ರಿಷಿಯಸ್ ಕೋರ್ಸ್ ದಟ್ ಯು ಹ್ಯಾವ್ ಟು ಡು. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಡೆವಲಪ್ ಯುವರ್ ಸ್ಕಿಲ್, ಫೈನಾನ್ಷಿಯಲ್ ಸ್ಕಿಲ್, ಅಕೌಂಟಿಂಗ್ ಸ್ಕಿಲ್, ಲೀಗಲ್ ನಾಲೆಜ್, ಎಲ್ಲ ಕಾಮದಲ್ಲಿ ಎಲ್ಲ ಬರುತ್ತೆ. ನಾಲೆಜ್ ಆಫ್ ಲಾ, ನಾಲೆಜ್ ಆಫ್ ಅಕೌಂಟಿಂಗ್, ನಾಲೆಜ್ ಆಫ್ ಮ್ಯಾನೇಜ್ಮೆಂಟ್, ನಾಲೆಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ನಾಲೆಜ್ ಆಫ್ ಟ್ಯಾಕ್ಸ್ ಲಾ, ನಾಲೆಜ್ ಆಫ್ ಕಂಪನಿ ಲಾ, ನಾಲೆಜ್ ಆಫ್ ಬ್ಯಾಂಕಿಂಗ್ ಲಾ, ನಾಲೆಜ್ ಆಫ್ ಕಾಂಟ್ರಾಕ್ಟ್, ವೆರೈಟೀಸ್ ಆಫ್ ಸಬ್ಜೆಕ್ಟ್ ಇವರು ಬಂದಿಲ್ಲ. ಇಷ್ಟು ಸಬ್ಜೆಕ್ಟ್ ಅನ್ನ ಬೇರೆ ಯಾವ ಕೋರ್ಸ್ ಕಾಮ್ ಶುರು ಆದ್ರೆ ಸುಮಾರು ಒಂದು 50-60 ಸಬ್ಜೆಕ್ಟ್ ಅನ್ನ ನೀವು ಕಲಿತೀರ. ಸುಮಾರು 50-60 ಸಬ್ಜೆಕ್ಟ್. ಈಗ 7 ಸಬ್ಜೆಕ್ಟ್ ಒನ್ ಟರ್ಮ್, ಇನ್ನೊಂದು 7 ಸಬ್ಜೆಕ್ಟ್ ಇನ್ನೊಂದು ಟರ್ಮ್, 14. ಹಂಗೆ 7 ಆಗಲೇ 42 ಸಬ್ಜೆಕ್ಟ್ ಅನ್ನ ನೀವು ಬಿಕಾಮ್ ಗುರು ಕಲಿತೀರಿ. ಎಂ ಕಾಮ್ ಹಚ್ಚಿದ್ರಿ ಸರ್ ಅಂಜರ್ ಅಂದ್ರೆ ಅಲ್ಲಿ 5-4 20 ಸಬ್ಜೆಕ್ಟ್ ಕಲಿತೀರಿ ಟೋಟಲ್ 2 ವರ್ಷ. 42 ಒಂದು 20 62 ಹೊಸ ಹೊಸ ಸಬ್ಜೆಕ್ಟ್ ಅನ್ನ ಕಲಿತೀರಾ ನೀವು. ಅರ್ಥ ಆಯ್ತಾ? ಕಂಪೇರ್ ಟು ಅದರ್ ಕೋರ್ಸಸ್, ಸಪೋಸ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರೆ 3 ವರ್ಷ ಪೊಲಿಟಿಕಲ್ ಸೈನ್ಸ್ ಕಲಿತೀವಿ, ಅದರಲ್ಲಿ ಇನ್ ಡೆಪ್ತ್ ಹೋಗ್ತಾರೆ. ಕಾಮರ್ಸ್ ಅಂತಲ್ಲ, ಡೈವರ್ಸಿಫೈಡ್ ಕೋರ್ಸ್ ಇದೆ ಕಾಮರ್ಸ್. ನೀವು ಎಲ್ಲ ಯು ನೋ ದ ಕಾನ್ಸ್ಟಿಟ್ಯೂಷನ್, ಯು ನೋ ದ ಎನ್ವಿರಾನ್ಮೆಂಟ್, ಯು ನೋ ದ ಕಂಪನಿ ಲಾ, ಯು ನೋ ದ ಬ್ಯಾಂಕಿಂಗ್ ಲಾ, ಯು ನೋ ದ ಅಕೌಂಟಿಂಗ್, ಯು ನೋ ದ ಫೈನಾನ್ಷಿಯಲ್ ಅಕೌಂಟಿಂಗ್, ಯು ನೋ ದ ಕಾಸ್ಟ್ ಅಕೌಂಟಿಂಗ್, ಯು ನೋ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಯು ನೋ ದ ಇನ್ಕಮ್ ಟ್ಯಾಕ್ಸ್ ಲಾ, ಯು ನೋ ದ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಏನು ಬದಲಾವಣೆ ಅದೆಲ್ಲ ಇಲ್ಲ. ಹೌದಾ? ಯು ನೋ ದ ಸ್ಟಾಕ್ ಮಾರ್ಕೆಟ್, ಯು ನೋ ದ ಸ್ಟಾಕ್ ಎಕ್ಸ್ಚೇಂಜ್, ಯು ನೋ ದ ಕ್ಯಾಪಿಟಲ್ ಮಾರ್ಕೆಟ್, ಫೈನಾನ್ಸಿಯಲ್ ಸಿಸ್ಟಮ್, ಏನೆಲ್ಲ ಎವ್ರಿಥಿಂಗ್ ದಟ್ ಯು ನೋ. ಒಂದು ಥಿಂಗ್ ಇಸ್ ಏನು ಕಲಿಯಕತ್ತೀರಿ ಅದು ಮಾರ್ಕ್ ಸಲುವಾಗಿ ಕಲಿಬಾರ್ದು, ಎಕ್ಸಾಮ್ ಸಲುವಾಗಿ ಅಷ್ಟೇ ಕಲಿಬಾರ್ದು, ನಾಲೆಜ್ ಸಲುವಾಗಿ ಕಲಿ. ಬೈ ದ ಎಂಡ್ ಆಫ್ ಯುವರ್ ಗ್ರಾಜ್ಯುಯೇಷನ್ ಒಂದ ಕರೆದ ನೌಕರಿ ಕೊಡೋದು, ಆ ರೀತಿ ನೀವು ಅಭ್ಯಾಸ ಮಾಡಬೇಕು, ಆ ರೀತಿ ನಾಲೆಜ್. ಓಕೆ, ರೈಟ್. ನಾವು ಜಾಯಿಂಟ್ ವೆಂಚರ್ ಅಲ್ಲಿ ಈ ರೀತಿಯಾದಂತ ಟ್ರಾನ್ಸಾಕ್ಷನ್ಸ್ ಇವರಿಬ್ಬರು ನಡೆದಾಗ ಏನು ಇದ್ರ ಲೆಕ್ಕ ಇಡ್ಬೇಕಲ್ಲ. ಸಪೋಸ್ ದೇರ್ ಇಸ್ ಎ ಅಂಡ್ ಬಿ, ಏನೋ ಜಾಯಿಂಟ್ ವೆಂಚರ್ ಇದೆ, ಇವರು ವೆಂಚರರ್ಸ್ ಇದಾರೆ. ಲೆಕ್ಕ ಯಾವ ರೀತಿ ಇಡ್ಬೋದು ಇವರಿಬ್ಬರ ನಡುವಿನ ಲೆಕ್ಕ ಅಂದ್ರೆ, ಈ ಪ್ರೊಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಸಂಗಗಳು ಹೆಂಗೆ ಬರ್ತಾವೆ ಅಂದ್ರೆ, ಎ ಒಂದಿಷ್ಟು ಖರ್ಚು ಮಾಡ್ತಾನೆ, ಬಿ ಒಂದಿಷ್ಟು ಖರ್ಚು ಮಾಡ್ತಾನೆ, ಎ ಒಂದಿಷ್ಟು ಮೆಟೀರಿಯಲ್ ತರ್ತಾನೆ, ಬಿ ಒಂದಿಷ್ಟು, ಯಾರ್ಯಾರು ಮುಂದೆ ಬರ್ತಾರೋ ಅವ್ರದ ಜಾಯಿಂಟ್ಲಿ ಮಾಡೋ ಹೊತ್ತಿನಾಗ ಅವನೊಂದಿಷ್ಟು ಖರ್ಚು ಮಾಡ್ತಾನೆ, ಇವನೊಂದಿಷ್ಟು ಖರ್ಚು ಮಾಡ್ತಾನೆ, ಅವನಿಷ್ಟು ಮೆಟೀರಿಯಲ್ ತರ್ತಾನೆ, ಇವನೊಂದಿಷ್ಟು ತರ್ತಾನೆ, ಹೌದಾ? ಜಾಯಿಂಟ್ ಆಗಿ ಹೋಗ್ತಿರ್ತದೆ. ಅದಕ್ಕೆ ಇದು ಎಲ್ಲರೂ ಹೊತ್ತಾಗ ಲೆಕ್ಕ ಇಡಬೇಕಲ್ಲ, ಡಿಸ್ಪ್ಯೂಟ್ ಬರಬಾರ್ದಲ್ಲ, ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಬರಬಾರ್ದಲ್ಲ. ಅದಕ್ಕೆ ಮೆಟಿಕ್ಯುಲಸ್ ಆಗಿ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಕೀಪ್ ದ ಅಕೌಂಟ್.
ರಿಲೇಟಿಂಗ್ ಟು ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್. ಅದಕ್ಕೆ ನಾವೇನ್ ಕರೆದ್ವಿ, ಜಾಯಿಂಟ್ ವೆಂಚರ್ ಅಕೌಂಟ್. ರಾಯಲ್ಟಿ ಅಕೌಂಟ್ ಅಂದ್ರೆ ಏನು? ಅಕೌಂಟ್ ರಿಲೇಟಿಂಗ್ ಟು ರಾಯಲ್ಟಿ ಟ್ರಾನ್ಸಾಕ್ಷನ್, ದಟ್ ಇಸ್ ಕಾಲ್ಡ್ ರಾಯಲ್ಟಿ ಅಕೌಂಟ್. ಹೌದಾ? ಸಿಂಗಲ್ ಎಂಟ್ರಿ ಅಂದ್ರೆ ಏನು? ಸಿಂಗಲ್ ಎಂಟ್ರಿ ಅಕೌಂಟ್ ಅಂದ್ರೆ ಏನು? ಬುಕ್ಸ್ ಆಫ್ ಅಕೌಂಟ್ ವಿಚ್ ವೇರ್ ದೇ ಆರ್ ಕೆಪ್ಟ್ ಅಂಡ್ ದ ಸಿಂಗಲ್ ಎಂಟ್ರಿ ಸಿಸ್ಟಮ್, ದೋಸ್ ಆರ್ ಕಾಲ್ಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಬುಕ್ ಕೀಪಿಂಗ್. ಜಾಯಿಂಟ್ ವೆಂಚರ್ ಅಕೌಂಟ್ ಅಂದ್ರೆ ಏನು? ಅಕೌಂಟ್ ರಿಲೇಟಿಂಗ್ ಟು ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್. ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಟೆಂಪ್ರರಿ ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ. ಇಲ್ಲಿ ನಮಗೆ ಹೆಂಗ್ ಪ್ರಸಂಗಗಳು ಬರ್ತಾವ ಅಂದ್ರೆ, ಯಾವ ರೀತಿ ಪ್ರಸಂಗ ಬರ್ತಾವ ಅಂದ್ರೆ, ದೇರ್ ಆರ್ ತ್ರೀ ಪಾಸಿಬಿಲಿಟೀಸ್ ಅಂಡ್ ತ್ರೀ ಪ್ರೊಬ್ಯಾಬಿಲಿಟೀಸ್ ಆಫ್ ಮೇಂಟೈನಿಂಗ್ ದ ಜಾಯಿಂಟ್ ವೆಂಚರ್ ಬುಕ್ಸ್ ಆಫ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ಸ್ ಅನ್ನ ನಾವು ಮೂರು ಸಂಭವನೀಯತೆಯಲ್ಲಿ ಏನು ಮೇಂಟೈನ್ ಮಾಡ್ತೇವೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ವಿ ಕ್ಯಾನ್ ಕೀಪ್ ಆರ್ ಮೇಂಟೈನ್ ದ ಅಕೌಂಟ್ ರಿಲೇಟಿಂಗ್ ಟು ಜಾಯಿಂಟ್ ವೆಂಚರ್ ಇನ್ ತ್ರೀ ವೇಸ್. ಇಟ್ ಇಸ್ ಅ ಮ್ಯಾಕ್ಸಿಮಮ್ ಪ್ರೊಬ್ಯಾಬಿಲಿಟಿ, ಮೂರ್ಕ್ಕಿಂತ ಹೆಚ್ಚಿಗೆ ಇಲ್ಲ ಸಂಭವನೀಯತೆ. ಕಲ್ತರಲ್ಲ ಸಂಭವನೀಯತೆ, ಸಂಭವನೀಯತೆ ಏನಿದೆ ಇಲ್ಲಿ ಅಂದ್ರೆ ಮೂರು ಪ್ರಕಾರದ ಸಾಧ್ಯತೆಗಳು. ಏನು ಮೂರು ಪ್ರಕಾರ? ಒಂದು, ಮಿಸ್ಟರ್ ಎ ಇಸ್ ಮೇಂಟೈನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ ರಿಲೇಟಿಂಗ್ ಟು ಜಾಯಿಂಟ್ ವೆಂಚರ್. ಎ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡಿಲ್ಲ. ಎಟ್ ದ ಸೇಮ್ ಟೈಮ್ ಬಿ ಇಸ್ ಆಲ್ಸೋ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ ಆಫ್ ಜಾಯಿಂಟ್. ಅಂದ್ರೆ ಏನಾಗ್ತೀಗ, ಬೋತ್ ದ ವೆಂಚರರ್ಸ್ ಆರ್ ಮೇಂಟೈನಿಂಗ್ ದ ಜಾಯಿಂಟ್ ವೆಂಚರ್ ಅಕೌಂಟ್. ಇವನು ಲೆಕ್ಕ ಮೇಂಟೈನ್ ಮಾಡಕತ್ತಾನ, ಏನು ಲೆಕ್ಕ ಮೇಂಟೈನ್ ಮಾಡಕತ್ತಾನ, ಬಿನೂ ಲೆಕ್ಕ ಮೇಂಟೈನ್ ಮಾಡಕತ್ತಾನ. ಬೋತ್ ಆರ್ ಮೇಂಟೈನಿಂಗ್ ಆಲ್ ದ ಟ್ರಾನ್ಸಾಕ್ಷನ್. ಆಲ್ ದ ಟ್ರಾನ್ಸಾಕ್ಷನ್ ಅಂದ್ರೆ ಅವು, ಎ ಇಸ್ ಮೇಂಟೈನಿಂಗ್ ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್ ಅಕೌಂಟ್. ಹೌದಾ? ನಾಟ್ ಓನ್ಲಿ ಯುವರ್ ಓನ್ ಟ್ರಾನ್ಸಾಕ್ಷನ್ ಬಟ್ ಆಲ್ಸೋ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಬಿ. ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಬಿ. ಎ ಲೆಕ್ಕ ಇಟ್ಟಾನ ಅಂದ್ರೆ ಅರ್ಥ ಏನು ಗೊತ್ತು? ಎ ತಾ ಖರ್ಚು ಮಾಡಿದ್ದು, ತನಗೆ ಸಂಬಂಧಪಟ್ಟಿದ್ದು ಅಷ್ಟೇ ಮೇಂಟೈನ್ ಮಾಡಕತ್ತಿಲ್ಲ. ತಾ ಖರ್ಚು ಮಾಡಿದ್ದು, ತಾ ಏನ್ ಮಾಡ್ಯಾನ ಎಲ್ಲವನ್ನ ಇಡೋದ್ರ ಜೊತೆಗೆ ಬಿ ಏನೇನ್ ಮಾಡ್ಯಾನ ಅದನ್ನು ಇಡಾಕತ್ತಾನ. ಅಂದ್ರೆ ಏನರ್ಥ? ಎ ಇಸ್ ಮೇಂಟೈನಿಂಗ್ ದ ಜಾಯಿಂಟ್ ವೆಂಚರ್ ಅಕೌಂಟ್ ಇನ್ ಟೋಟೋ, ನಾಟ್ ಪಾರ್ಷಿಯಲಿ. ಹೌದಾ? ಹಂಗ ಬಿನ ಮೇಂಟೈನ್ ಮಾಡಕತ್ತಾನ. ಬಿ ಇಸ್ ಆಲ್ಸೋ ಮೇಂಟೈನಿಂಗ್ ದ ಅಕೌಂಟ್ ಇನ್ ದ ಸೇಮ್ ಮ್ಯಾನರ್ ಆರ್ ಸಿಮಿಲರ್ ಮ್ಯಾನರ್ ಇನ್ ವಿಚ್ ಎ ಇಸ್ ಮೇಂಟೈನಿಂಗ್. ಆರ್ ಯು ಫಾಲೋಯಿಂಗ್? ಅರ್ಥ ಆಗತ್ತೆ. ಹೌದಾ? ಎ ಮೇಂಟೈನ್ ಮಾಡಕ್ತಾನ, ಬಿನೂ ಬಿಟ್ಟಿಲ್ಲ. ಬಿನೂ ಮೇಂಟೈನ್ ಮಾಡಕ್ತಾನ. ಹೆಂಗ್ ಮೇಂಟೈನ್ ಮಾಡಕ್ತಾನ? ಎ ಎಕ್ಸಾಕ್ಟ್ಲಿ ಹೆಂಗ್ ಮೇಂಟೈನ್ ಮಾಡಕ್ತಾನೋ ಹಂಗ್ ಬಿನೂ ಮಾಡಕತ್ತಾನ. ಅಂದ್ರೆ ಬಿ ತನಗ್ ಸಂಬಂಧಪಟ್ಟಿದ್ದ ಟ್ರಾನ್ಸಾಕ್ಷನ್ ಟು ರೆಕಾರ್ಡ್ ಮಾಡಕತ್ತಾನ, ಎಗ್ ಸಂಬಂಧಪಟ್ಟಿದ್ದು ರೆಕಾರ್ಡ್ ಮಾಡಕತ್ತಾನ. ಇದಕ್ಕೆ ನಾವೇನ್ ಕರಿತೀವಿ? ಫಸ್ಟ್ ಮೆಥಡ್ ಆಫ್ ಮೇಂಟೈನಿಂಗ್ ಜಾಯಿಂಟ್ ವೆಂಚರ್. ಬೋತ್ ವೆಂಚರರ್ಸ್ ಆರ್ ಮೇಂಟೈನಿಂಗ್. ಬೇಡಪ್ಪ, ನಿಮ್ ಪುಸ್ತಕ ನೀವು ಬರ್ಕೊ, ನಾನು ಪುಸ್ತಕ ನಾನು ಬರ್ಕೊಂತೀನಿ. ಹೆಂಗ್ ಬರ್ಕೊಳ್ಳೋದಂದ್ರ, ನಿನ್ನ ವರ್ಷ ನೀ ಬರ್ಕೊಂತೀನೋ, ನಿನ್ನ ವರ್ಷ ನೀ ಬರ್ಕೊಂತೀನೋ? ಇಲ್ಲ ಇಲ್ಲ ಇಲ್ಲ, ನಿನ್ನೂ ಬರ್ಕೋದ್ ಜೊತೆಗೆ ನನ್ನೂ ಬರೋದಿಲ್ಲ. ನನಗ್ ಸಂಬಂಧಪಟ್ಟಿದ್ದು ಬರೋದಿಲ್ಲ ಅಂತ ಬಿ ಹೇಳಾನ. ಯಾರಿಗೆ? ಹೇಗೆ ಒಂದು ಬಿ ಮೇಂಟೈನ್ ಮಾಡುವಾಗ ಬಿ ತನಗ್ ಸಂಬಂಧಪಟ್ಟಿದ್ದಷ್ಟು ಬರ್ಕೊಳಕ್ಕಿಲ್ಲ, ಹೇಗೆ ಸಂಬಂಧಪಟ್ಟಿದ್ದು ಬರಕತ್ತಾನ. ಅದರ ಅರ್ಥ ಏನು? ಬೋತ್ ದ ವೆಂಚರರ್ಸ್ ಆರ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಟೋಟೋ. ಅರ್ಥ ಆಯ್ತಾ? ದಿಸ್ ಇಸ್ ಒನ್ ಪ್ರೊಬ್ಯಾಬಿಲಿಟಿ. ಎರಡನೇದು ಪ್ರೊಬ್ಯಾಬಿಲಿಟಿ ನೋಡ್ರಿ, ಎರಡನೇದು ಎ ಇಸ್ ದೇರ್, ಬಿ ಇಸ್ ದೇರ್. ಎ ಇಸ್ ಆಲ್ಸೋ ಮೇಂಟೈನಿಂಗ್ ರೆಕಾರ್ಡ್, ಬಿ ಇಸ್ ಆಲ್ಸೋ ಮೇಂಟೈನಿಂಗ್ ರೆಕಾರ್ಡ್. ಡಿಫರೆನ್ಸ್ ಏನಾಯ್ತಂದ್ರೆ, ಎ ಇಸ್ ಮೇಂಟೈನಿಂಗ್ ಓನ್ಲಿ ಹೀಸ್ ರೆಕಾರ್ಡ್, ಹೀಸ್ ಟ್ರಾನ್ಸಾಕ್ಷನ್. ಬಿ ಇಸ್ ಮೇಂಟೈನಿಂಗ್ ಓನ್ಲಿ ಹೀಸ್ ಟ್ರಾನ್ಸಾಕ್ಷನ್. ಬಿ ತಾಯಿನ ಖರ್ಚು ಮಾಡ್ಯಾನ, ತನಗ್ ಸಂಬಂಧಪಟ್ಟಿದ್ದು ಅಷ್ಟೇ ಏನ್ ಮಾಡ್ಯಾನ ಲೆಕ್ಕ ಆಯ್ತಾನ. ಎ ತನಗೇನ್ ಸಂಬಂಧಪಟ್ಟಿದೆ ಅಷ್ಟೇ ಲೆಕ್ಕ ಆಯ್ತಾನ. ಏನ್ ಪುಸ್ತಕನಾಗ ಬಿಲ್ ಗೊತ್ತಿಲ್ಲ, ಬಿಲ್ ಪುಸ್ತಕನಾಗ ಏನ್ ಗೊತ್ತಿಲ್ಲ. ಏನ ಅವ್ರ ಸೊಂಡ್ಯಾಗ ಅವ್ರ ನೀರು ಕುಡ್ದಾರ? ಎ ತನ್ನ ಸೊಂಡ್ಯಾಗ ತಾನ ನೀರು ಕುಡ್ದಾನ, ಬಿ
ತನ್ನ ತೊಂಡೆಗೆ ತಾನು ಇರ್ಕೊಡ್ದಾನ ನಮ್ಮ ಉಳಿದ ಸಂಬಂಧ ಇಲ್ಪ. ಮೇಲೆ ಏನ್ ಮಾಡಿದ್ರು, ಇವಂಗ್ ಸಂಬಂಧಪಟ್ಟಿದ್ದು ಇವಂಗ್ ಇಬ್ಬರಿಗೆ ಸಂಬಂಧಪಟ್ಟಿದ್ದು ಇಬ್ರು ಬರ್ಕೊಂಡಿದ್ರು. ಅಂದ್ರೆ ಏನಾಕಿತ್ತು ಇಲ್ಲಿ ಫಸ್ಟ್ ಮೆಥಡ್ ನಲ್ಲಿ ಏನೇನು ಕಂಪ್ಲೀಟ್ ಮಾಹಿತಿ ಸಿಗ್ತಿತ್ತು, ಈ ಜಾಯಿಂಟ್ ವೆಂಚರ್ ನಲ್ಲಿ ಪ್ರಾಫಿಟ್ ಎಷ್ಟಾಯ್ತು ಲಾಸ್ ಎಷ್ಟಾಯ್ತು ಅನ್ನೋದು ಏನಿಗೆ ಗೊತ್ತಾಕಿತ್ತು. ಹಂಗೇನೆ ಬೀನಿಗೆ ಗೊತ್ತಾಕಿತ್ತು, ಈ ಜಾಯಿಂಟ್ ವೆಂಚರ್ ನಲ್ಲಿ ಪ್ರಾಫಿಟ್ ಎಷ್ಟಾಯ್ತು ಲಾಸ್ ಎಷ್ಟಾಯ್ತು ಅಂತ ಇವು ಗೊತ್ತಾಕಿತ್ತು. ಈ ಏನ್ ಪುಸ್ತಕನಲ್ಲಿ ಬಂದ ಪ್ರಾಫಿಟ್ ಬೀನ್ ಪುಸ್ತಕನಾಗ ಬರ್ತಿತ್ತು, ಬೀನ್ ಪುಸ್ತಕನಾಗ ಬಂದ ಪ್ರಾಫಿಟ್ ಏನ್ ಪುಸ್ತಕನಾಗ ಬರ್ತಿತ್ತು, ಸೇಮ್ ಬರ್ಬೇಕಲ್ಲ. ಏನ್ ಪುಸ್ತಕನಾಗ ಪ್ರಾಫಿಟ್ 50,000 ಬಂತು, ಬೀನ್ ಪುಸ್ತಕನಾಗ ಪ್ರಾಫಿಟ್ 1,00,000 ಬಂತು, ಹಂಗಾಗದೇ ಇಲ್ಲ. ಲೆಕ್ಕ ಲೆಕ್ಕನ ಅದ ನೀವು ಮೇಂಟೈನ್ ಮಾಡಿದ್ರೆ ನಾವು ಅದಕ್ಕ ಬೋತ್ ವೆಂಚರರ್ಸ್ ಆರ್ ಮೇಂಟೈನಿಂಗ್ ದ ಅಕೌಂಟ್ ಇನ್ ಕಂಪ್ಲೀಟ್ ಮ್ಯಾನರ್. ಬಟ್ ಇಲ್ಲಿ ಹಂಗಾಗಲಿಲ್ಲ. ಎರಡನೇ ಮೆಥಡ್ ಏನ್ ಮಾಡಿದ್ರು, ಏ ತನಗಷ್ಟೇ ಸಂಬಂಧಪಟ್ಟಿದ್ದ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡ, ಅಂದ್ರೆ ಏ ಖರ್ಚು ಮಾಡಿದ್ದು, ಏ ಇನ್ವೆಸ್ಟ್ ಮಾಡಿದ್ದು, ಹೌದಾ, ಏ ಮಾರಾಟ ಮಾಡಿದ್ದು, ಹೌದಾ, ಇದನ್ನ ತಾನದಷ್ಟು ತಾ ಬರ್ಕೊಂಡ, ಬೀನು ತನ್ನ ಪುಸ್ತಕ ತಾನದಷ್ಟು ಬರ್ಕೊಂಡ. ಆದ್ರೆ ಏನಿಗೆ ಪ್ರಾಫಿಟ್ ಎಷ್ಟ ಗೊತ್ತಾಗ್ಲಿಲ್ಲ, ಬೀನಿಗೂ ಪ್ರಾಫಿಟ್ ಎಷ್ಟ ಗೊತ್ತಾಗಲಿಲ್ಲ. ಯಾಕೆ ಇನ್ಕಂಪ್ಲೀಟ್ ಐತೆ, ಇಟ್ ಇಸ್ ಇನ್ಕಂಪ್ಲೀಟ್ ರೆಕಾರ್ಡ್ ಫಾರ್ ಬೋತ್ ಪರ್ಸನ್. ಅವಾಗ ಏನ್ ಮಾಡಿದ್ರು ಅವರು, ಇದ್ರ ಮೇಲೆ ಪ್ರಾಫಿಟ್ ಲಾಸ್ ಕಂಡು ಹಿಡಿಬೇಕಾಗಿತ್ತು. ಅವ್ರು ಅಗೇನ್ ದೇ ಸಿಟ್ ಟುಗೆದರ್ ಒಂದ್ ಪ್ಲೇಸ್ ನಾಗ ಕುಂದಿರ್ತಾರ, ಅವಾಗ ಒಂದ್ ಮೀಟಿಂಗ್ ಮಾಡ್ತಾರ, ನಿನ್ ಕಡೆ ಏನಾಯ್ತು ಮಾಡಿ ತೊಂಬಾರಪ್ಪ ಅಂತಾರ, ನಿನ್ ಕಡೆ ಏನಾಯ್ತು ಅದನ್ನು ತೊಂಬ ಅಂತಾರ, ಅದನ್ನ ಕಂಪೈಲ್ ಮಾಡ್ತಾರ, ಕಂಪೈಲ್ ಮಾಡಿ ಒಂದು ಪ್ರಾಫಿಟ್ ಕಂಡಿಡ್ತಾರ. ಇಬ್ರು ಜಾಯಿಂಟ್ ಮಾಡ್ಬೇಕು, ಕಂಪೈಲ್ ಮಾಡ್ಬೇಕು, ಅವನ ಮಾಹಿತಿ ಅಲ್ಲೋ ತಟ್ಟ ಮಾಹಿತಿ ಐತಿ, ಇಲ್ಲೋ ತಂಡ ಅಂದ್ರೆ ಪೀಸ್ ಆಗೈತೆ, ಅದು ಅವನ ಕಡೆ ಒಂದ್ ಪೀಸ್ ಐತಿ, ಇವನ್ ಕಡೆ ಒಂದ್ ಪೀಸ್ ಐತಿ, ಎರಡು ಪೀಸ್ ಕೂಡದಾಗ ಅದು ಕಂಪ್ಲೀಟ್ ಆಕೈತಿ. ಹಂಗ ಪಾರ್ಷಿಯಲ್ ಇನ್ಫಾರ್ಮೇಶನ್ ಐತಿ, ಏನಂತರ ಬೀನ್ ಅಂತರ. ಇಸ್ ಮೇಂಟೈನಿಂಗ್ ದ ಬುಕ್ ಆಫ್ ರೆಕಾರ್ಡ್ ವೇರ್ ಇನ್ ಹಿಸ್ ಓನ್ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡ್, ರೈಟ್. ಬಿ ಇಸ್ ಆಲ್ಸೋ ಮೇಂಟೈನಿಂಗ್ ದ ಬುಕ್ ಆಫ್ ರೆಕಾರ್ಡ್ ವೇರ್ ಇನ್ ಹಿಸ್ ಓನ್ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡ್. ಅವನು ಅಷ್ಟೇ ರೆಕಾರ್ಡ್ ಮಾಡ್ಕೊಂಡಾರ ಅವರು, ಉಳಿದವರು ರೆಕಾರ್ಡ್ ಮಾಡ್ಕೊಂಡಿ. ಅಂತ ಸಂದರ್ಭದಲ್ಲಿ ಮತ್ತೆ ಏನ್ ಮಾಡ್ಬೇಕು, ಇವನ್ ರೆಕಾರ್ಡ್ ಅನ್ನ ಇವನ್ ರೆಕಾರ್ಡ್ ಅನ್ನ ಎರಡು ಜೋಡಿಸಿ ಪ್ರಾಫಿಟ್ ಆರ್ ಲಾಸ್ ಅನ್ನ ಕಂಡಿಡ್ಬೋದು. ದಿಸ್ ಈಸ್ ಸೆಕೆಂಡ್ ಪ್ರೊಬ್ಯಾಬಿಲಿಟಿ. ದ ಥರ್ಡ್ ಪ್ರೊಬ್ಯಾಬಿಲಿಟಿ ಇಸ್, ಥರ್ಡ್ ಪ್ರೊಬ್ಯಾಬಿಲಿಟಿ ಇಸ್, ಇವು ಎ ಮತ್ತು ಬಿ ಏನಾದ್ರು ಗೊತ್ತನೇ ಅಪ್ಪ, ಇದು ನಾನು ಹುಯಿ ಅಂತ ನನ್ನ ನಿನ್ನ ಕೂಡ ರೆಕಾರ್ಡ್ ಮೇಂಟೈನ್ ಮಾಡ್ಬೇಕು, ನೀನು ಹೊಳೆ ನನ್ನ ನಿನ್ನ ಅಂತ ನೀನು ರೆಕಾರ್ಡ್ ಡುಪ್ಲಿಕೇಶನ್ ಆಫ್ ವರ್ಕ್ ಆಕೈತಿ, ಇದನ್ನೆಲ್ಲ ಯಾಕೆ ಮಾಡೋದು ಬಿಟ್ಟು ಹೊಡೋಣ ಅಂತಂದ. ಎರಡನೇ ಮೆಥಡಿಗೆ ಹೋದ್ರೆ ಇದ್ರೆ ಏನು, ನಾನು ನಾ ಬರ್ಕೊಳ್ಳೋದು ನೀನು ನೀ ಬರ್ಕೊಳ್ಳೋದು ಮತ್ತು ಹೊಳೆ ಎಲ್ಲರೂ ತಟ್ಕೊಂಡು ಕೂರಿಸ್ಬೇಕು, ಅದಕ್ಕೆ ಇದು ಬೇಡ ಅಂದ್ರು. ಮತ್ತೆ ಏನ್ ಮಾಡೋಣ ಅಂದ್ರು, ಏನ್ ಮಾಡೋದು ಬೇಡ, ನಾನು ಮೇಂಟೈನ್ ಮಾಡೋದು ಬೇಡ, ನೀನು ಮೇಂಟೈನ್ ಮಾಡೋದು ಬೇಡ, ಒಂದು ಕಾಮನ್ ಪ್ಲೇಸ್ ನಲ್ಲಿ ಒಬ್ಬ ಅಕೌಂಟೆಂಟ್ ಅನ್ನ ಇಟ್ಟು ಏನ್ ಮಾಡೋಣ, ಇಂಡಿಪೆಂಡೆಂಟ್ ಆಗಿ ಅಕೌಂಟ್ ಅನ್ನ ಮೇಂಟೈನ್ ಮಾಡಿಬಿಡೋಣ. ಇಟ್ ಇಸ್ ನಾಟ್ ಇನ್ ದ ಬುಕ್ ಆಫ್ ಎ ಆರ್ ಇನ್ ದ ಬುಕ್ ಆಫ್ ಬಿ, ಇಟ್ ಇಸ್ ನೈದರ್ ಇನ್ ದ ಬುಕ್ ಆಫ್ ಎ ನಾರ್ ಇನ್ ದ ಬುಕ್ ಆಫ್ ಬಿ. ಇಬ್ರು ಯಾರು ಮೇಂಟೈನ್ ಮಾಡಾಕ್ತಾರ ಪುಸ್ತಕ ಅಂದ್ರೆ, ಎ ಮೇಂಟೈನ್ ಮಾಡಾಕ್ತಾನ ಇಲ್ಲ, ಬಿ ಮೇಂಟೈನ್ ಮಾಡಾಕ್ತಾನ ಇಲ್ಲ, ಮತ್ ಯಾರು ಮೇಂಟೈನ್ ಮಾಡಾಕ್ತಾರ, ಯಾವನೋ ಒಬ್ಬ ಬೇರೆ ಸ್ಥಳದಲ್ಲಿ ಕುತ್ಕೊಂಡು ಇದನ್ನ ಮೇಂಟೈನ್ ಮಾಡಾಕ್ತಾನ. ದಿಸ್ ಇಸ್ ಥರ್ಡ್ ಮೆಥಡ್. ಇದು ಬಹಳ ಈಸಿ ಅನ್ಸ್ತಾವೆ, ತಲಿವೇನಿಲ್ಲ ರೀಪ, ನಮ್ ಲೆಕ್ಕ ನಮ್ಗೆ, ನಿಮ್ ಲೆಕ್ಕ ನಿಮ್ಗೆ, ಅಥವಾ ನಮ್ಮ ನಿಮ್ಮ ಕೂಡ ಇವ್ ನೀವು ಇರೋದು, ನಿಮ್ಮ ನಿಮ್ಮ ಕೂಡ ನೀವು ಇರೋದು, ಯಾಕೆ ಬುದ್ಧಾಟ ಒಬ್ಬ ಕಾಮನ್ ಅಕೌಂಟೆಂಟ್ ಅನ್ನ ಫಿಕ್ಸ್ ಮಾಡೋನು, ಕಾಮನ್ ಪ್ಲೇಸಿಗೆ ಬರೋನು, ಒಂದು ಆಫೀಸ್ ಮಾಡೋನು, ಆಫೀಸ್ ನಲ್ಲಿ ಬಂದು ರಿಪೋರ್ಟ್ ಮಾಡೋನು, ತಂದು ನಮ್ಮನ್ನು ಅಲ್ಲೇ ಕೊಡೋನು, ನಿಮ್ಮನ್ನು ಇಲ್ಲೇ ಕೊಡ್ರಿ, ಮಾಹಿತಿ ಏನೇನದಾವು ಒತ್ತಟ್ಟೆನೆ ಒಂದು ಕಾಮನ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡೋನು ಅಂತ. ಥರ್ಡ್ ಆಪ್ಷನ್ ರಿಪೋರ್ಟ್ ಇವಕ್ಕ ನಾವೇನಂತ ಕರೀವಿ, ತ್ರೀ ಪ್ರೊಬ್ಯಾಬಿಲಿಟೀಸ್ ಆಫ್ ಮೇಂಟೈನಿಂಗ್ ಬುಕ್ಸ್. ನಾಲ್ಕನೇ ಪ್ರೊಬ್ಯಾಬಿಲಿಟಿ ಇಲ್ಲೇ ಇಲ್ಲ, ವಿಚಾರ ಮಾಡಿದ್ರು ನಾಲ್ಕನೇ ಪ್ರೊಬ್ಯಾಬಿಲಿಟಿ ನಮಗೆ ಸಿಗೋದಿಲ್ಲ. ಒಂದು ಇಂಡಿಪೆಂಡೆಂಟ್ ಆಗಿ ಇವ್ರು ಮೇಂಟೈನ್ ಮಾಡ್ಕೊಂಡ್ರು, ಎರಡನೇದ್ದು ಅಷ್ಟ್ರದ್ದು ಬೇಡ ನಮ್ ನಾವ ನಿಮ್ ನೀವು ಅನ್ಕೊಂಡ್ರು, ಮೂರನೇದ್ದು ಏನು ನಾನು ಬೇಡ ನೀವು ಬೇಡ ಒತ್ತಟ್ಟು ಎಲ್ಲ ಕೂಡ ಒತ್ತಟ್ಟು ಇರೋಣ ಅಂದ್ರೆ ನಾಲ್ಕನೇ ಪ್ರೊಬ್ಯಾಬಿಲಿಟಿ ಹುಡುಕಿದ್ರು ಸಿಗೋದಿಲ್ಲ. ಅದಕ್ಕೆ ದೇರ್ ಆರ್ ಓನ್ಲಿ ತ್ರೀ ಮೆಥಡ್ಸ್ ಆಫ್ ಅಕೌಂಟಿಂಗ್ ಇನ್ ಜಾಯಿಂಟ್ ವೆಂಚರ್. ಅರ್ಥಾಯ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ಇವರಿಬ್ರದ್ದು ಒಂದು ಟ್ರೇಡಿಂಗ್ ಅಕೌಂಟ್ ಪಿ ಎಂಡ್ ಎಲ್ ಅಕೌಂಟ್ ಹಾಕಿಬಿಟ್ರೆ ಇದರ ಮೇಲೆ ಪ್ರಾಫಿಟ್ ಆಗ್ತಾವೋ ಲಾಸ್ ಆಗ್ತಾವ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರೆಯೋದಿಲ್ಲ, ಅದಕ್ಕೆ ನಾವೇನು ಕರಿತೇವೆ, ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರಿತೇವೆ. ಅದಕ್ಕೆ ನಾವೇನು ಕರಿತೇವೆ, ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಲೈಕ್ ಎ ಟ್ರೇಡಿಂಗ್ ಅಂಡ್ ಪಿ ಎಂಡ್ ಎಲ್ ಅಕೌಂಟ್. ಬೈ ಪ್ರಿಪೇರಿಂಗ್ ಜಾಯಿಂಟ್ ವೆಂಚರ್ ಅಕೌಂಟ್ ದ ವೆಂಚರರ್ಸ್ ವಿಲ್ ಕಮ್ ಟು ನೋ ದಟ್ ದ ಪ್ರಾಫಿಟ್ ಆರ್ ಲಾಸ್ ಮೇಡ್ ಆನ್ ದಿಸ್ ಪರ್ಟಿಕ್ಯುಲರ್ ಜಾಯಿಂಟ್. ಜಾಯಿಂಟ್ ವೆಂಚರ್ ನಲ್ಲಿ ಲಾಸ್ ಆಯ್ತು ಪ್ರಾಫಿಟ್ ಆಯ್ತು ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ
ಆಗ್ತಕ್ಕಂತ ಒಂದು ಏಕೈಕ ಅಕೌಂಟ್ ಯಾವುದು ಅಂದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್. ಅದನ್ನ ಏನು ಹಾಕ್ಬೋದು, ಬೀನು ಹಾಕ್ಬೋದು, ಹೌದಾ, ಅಥವಾ ಏನು ಹಾಕ್ಲಾರ್ದು ಬೀನು ಹಾಕ್ಲಾರ್ದು ಒಬ್ಬ ಕಾಮನ್ ಪ್ಲೇಸ್ ಅಲ್ಲಿ ಒಂದು ಒಬ್ಬ ಅಕೌಂಟ್ ಅಂತ ಹಾಕ್ಬೋದು. ಫಸ್ಟ್ ಮೆಥಡ್ಗೆ ಹೋದ್ರೆ ಏನು ಜಾಯಿಂಟ್ ವೆಂಚರ್ ಅಕೌಂಟ್ ಹಾಕ್ತಾನೆ, ಏನು ಜಾಯಿಂಟ್ ಹೌ ಟು ಪ್ರಿಪೇರ್ ಟೂ ಜಾಯಿಂಟ್ ವೆಂಚರ್ ಅಕೌಂಟ್. ಯಾಕೆ ಇನ್ ದ ಬುಕ್ಸ್ ಆಫ್ ಎ ಆಲ್ಸೋ ಯು ಹೌ ಟು ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂಡ್ ಕೋ ವೆಂಚರ್ ಅಕೌಂಟ್. ಏನ್ ಪುಸ್ತಕ ನೀವು ಹಾಕಾಕತ್ತಿದ್ರೆ ಅಂತ ಹೇಳಿರಿ. ಅವಾಗ ಎ ಹ್ಯಾಸ್ ಟು ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್ ಆಸ್ ವೆಲ್ ಆಸ್ ಬೀಸ್ ಅಕೌಂಟ್. ಏನತ್ರ ಬೀನ್ ಮಾಹಿತಿ ಇರ್ತದೆ. ಇನ್ನು ಬೀನ್ ಪುಸ್ತಕನಾಗ ಹಾಕಾಕತ್ತಾರ ಅಂತ ಹೇಳಿರಿ. ಅವಾಗ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಹಾಕ್ತಾನ, ಆಮೇಲೆ ಏಜ್ ಅಕೌಂಟ್ ಹಾಕ್ತಾನ. ಬೀನ್ ಹತ್ರ ಏನ್ ಮಾಹಿತಿ ಇರ್ಬೋದು. ಅದರ ಹತ್ರ ನಾವೇನಂತ ಕೇಳ್ತೀವಿ, ಇನ್ ದ ಬುಕ್ಸ್ ಆಫ್ ಎ, ಫಸ್ಟ್ ಮೆಥಡ್ ನಲ್ಲಿ ಇನ್ ದ ಬುಕ್ಸ್ ಆಫ್ ಎ ಜಾಯಿಂಟ್ ವೆಂಚರ್ ಅಕೌಂಟ್ ಬೀಸ್ ಅಕೌಂಟ್, ಎರಡು ಅಕೌಂಟ್ ಹಾಕ್ತಾನ ಎ. ಇನ್ ದ ಬುಕ್ಸ್ ಆಫ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಏಜ್ ಅಕೌಂಟ್, ಬಿ ಆರ್ ಅಕೌಂಟ್ ಮೇಂಟೈನ್ ಮಾಡ್ತಾನೆ, ಏಜ್ ಅಕೌಂಟ್ ಅಂತ. ಸೊ ಅಲ್ಲಿ ಎರಡು ಅಕೌಂಟು, ಇಲ್ಲಿ ಎರಡು ಅಕೌಂಟ್. ಏನ್ ಪುಸ್ತಕನಾಗ ಎರಡು ಅಕೌಂಟು, ಬೀನ್ ಪುಸ್ತಕನಾಗ ಎರಡು ಅಕೌಂಟ್, ಒಂದು ಕಾಮನ್ ಬರುತ್ತೆ ಜಾಯಿಂಟ್ ವೆಂಚರ್ ಕಾಮನ್ ಬರುತ್ತೆ. ಮುಂದೆ ಏನ್ ಅಕೌಂಟ್ ಬೀನ್ ಅಕೌಂಟ್ ಹಾಕಕ್ ಕಲ್ತ್ಬಿಟ್ರೆ ಮುಗಿದೋದು, ಫಸ್ಟ್ ಮೆಥಡ್ ಮುಗಿದೋದು. ಅರ್ಥ ಆಯ್ತಾ? ಹಂಗೆ ಸೆಕೆಂಡ್ ಮೆಥಡ್ ನಲ್ಲಿ, ಥರ್ಡ್ ಮೆಥಡ್ ನಲ್ಲಿ ಯಾವ ರೀತಿ ಬರುತ್ತೋ, ವೆರಿ ಸಿಂಪಲ್ ಚಾಪ್ಟರ್ ಇದು, ವೆರಿ 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 ಸಿಂಪಲ್ ಚಾಪ್ಟರ್. ನಿಮಗೆ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಹೆಂಗೆ ಸೇಲ್ಸು, ಆಮೇಲೆ ವೇಜಸ್ಸು, ಎಕ್ಸ್ಪೆನ್ಸಸ್ಸು, ಪಿ ಎನ್ ಎಲ್ ಅಕೌಂಟ್ ನಲ್ಲಿ ಹೆಂಗೆ ಎಕ್ಸ್ಪೆನ್ಸ್ ಡೆಬಿಟ್ ಮಾಡಿರಿ, ಹಂಗೆ ಎಲ್ಲೂ ಡೆಬಿಟ್ ಮಾಡೋದು, ಇನ್ಕಮ್ ಅನ್ನು ಹೆಂಗೆ ಕ್ರೆಡಿಟ್ ಮಾಡಿರಿ ಹಂಗೆ ಇನ್ಕಮ್, ಸೇಲ್ಸ್ ಅನ್ನು ಹೆಂಗೆ ಹಚ್ಚಿರಿ ಹಂಗೆ ಕ್ರೆಡಿಟ್ ಹಾಕೋದು, ಪರ್ಚೇಸಸ್ ಹೆಂಗೆ ಡೆಬಿಟ್ ಮಾಡಿರಿ ಹಂಗೆ ಡೆಬಿಟ್ ಮಾಡೋದು, ಕ್ಲೋಸಿಂಗ್ ಸ್ಟಾಕ್ ಅನ್ನು ಹೆಂಗೆ ಹಚ್ಚಿರಿ ಹಂಗೆ ಹಾಕೋದು, ಅಲ್ಲಿ ಒಂದು ನಿಮಗೆ ಏನು ಬರುತ್ತೆ, ಪ್ರಾಫಿಟ್ ಬರುತ್ತೆ. ದಟ್ ಈಸ್ ಜಾಯಿಂಟ್ ವೆಂಚರ್ ಪ್ರಾಫಿಟ್ ಅಂತ ಹೇಳಿ. ಅದನ್ನು ಇಬ್ಬರು ಪಾರ್ಟ್ನರಿಗೆ, ಎ ಮತ್ತು ಬಿಗೆ, ಅವರವ್ರ ರೇಷೋದಲ್ಲಿ ಏನು ಮಾಡಬೇಕು, ಒಡೆದು ಹಂಚಿಬಿಟ್ರೆ ಅಲ್ಲಿ ಜಾಯಿಂಟ್ ಅಕೌಂಟ್ ಕ್ಲೋಸ್. ವೆರಿ ಸಿಂಪಲ್ ಪ್ರಾಬ್ಲಮ್. ಸಿಂಗಲ್ ಎಂಟ್ರಿ ಮಾಡಿ ಆದಮೇಲೆ ಇದು ಭಾಳ ಈಸಿ ಆಗುತ್ತೆ. ಅದಕ್ಕೆ ನಾನು ಮೊದಲು ಸಿಂಗಲ್ ಎಂಟ್ರಿ ಇಟ್ಟೆ. ಸಿಂಗಲ್ ಎಂಟ್ರಿ ಭಾಳ ಡಿಫಿಕಲ್ಟ್ ಟು, ಲೆಂಗ್ದಿ ಪ್ರಾಬ್ಲಮ್ ಕಲಿಸ್ಮೇಲೆ ಸಿಂಪಲ್ ಪ್ರಾಬ್ಲಮ್ ಕಲಿಸಿದ್ರೆ ನಮ್ಗೆ ಈಸಿ ಆಗುತ್ತೆ ಮಾನಸಿಕವಾಗಿ. ಅದಕ್ಕೆ ನಾವು ಸಲ್ಚ ಟುಮಾರೋ ವಿ ಶಾಲ್ ಮೀಟ್ ಟುಮಾರೋ ಎಟ್ ಈವ್ನಿಂಗ್ 6:00. ಮಾರ್ನಿಂಗ್ ಬೇಡ, ಮಾರ್ನಿಂಗ್ ಕಾಲೇಜಲ್ಲಿ ನಾಳೆ ಒಂದು ಏನಾಯ್ತು, ಏನು ಎಮ್ ಕಾಮ್ ವೈವಾ ಇದ್ದಾರೆ ಅಲ್ಲಿ ಇದಾಗುತ್ತೆ. ನಾಳೆ ಈವ್ನಿಂಗ್ 6 ಗಂಟೆಗೆ ನಾನು ಕ್ಲಾಸ್ ಹೋಗೋದು. ಇದ್ರ ಮೇಲಿನ ಏನು ಥಿಯರಿಯನ್ನು ನಿಮಗೆ ಇವತ್ತು ಮತ್ತೆ ಕಳಿಸ್ತೇನೆ, ಅದನ್ನು ನೀವು ಬರುತ್ತೀಗ ನೋಟ್ಬುಕ್ನಲ್ಲಿ ಥಿಯರಿ ಎಲ್ಲ ಬರುತ್ತೀಗ, ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್, ಕೋ ವೆಂಚರ್, ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಪಾಯಿಂಟ್ ಜಾಯಿಂಟ್ ವೆಂಚರ್, ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಪಾಯಿಂಟ್ ಕಂಡೈನ್ಮೆಂಟ್, ಇವೆಲ್ಲ ಡಿಫ್ರೆನ್ಸ್ ಇರ್ತದೆ. ಓ 5 ಮಾರ್ಕಿಗೆ ಒಂದು ಕ್ವಶನ್ ಬರ್ಬೋದು, 2 ಮಾರ್ಕ್ಸಿಗೆ ಕ್ವಶನ್ ಬರ್ಬೋದು, ಅವನ್ನ ನಾವು ಪುಸ್ತಕ ಬಂದು ನಿಮಗೆ ವಾಟ್ಸಪ್ ಮಾಡಿ ಕಳಿಸ್ತೀನಿ. ಅವ್ರು ನೀವು ಏನು ಮಾಡಿರಿ, ನೋಟ್ಬುಕ್ನಲ್ಲಿ ಅವ್ರ ಮೀನಿಂಗು ಅವನ್ನೆಲ್ಲ ಬರ್ಕೋದು. ಆನಂತರ ಒಂದಿಷ್ಟು ಇದು ಬರ್ತಾರೆ, ಏನು ಜರ್ನಲ್ ಎಂಟ್ರೀಸ್ ಬರ್ತಾರೆ. ಆ ಜರ್ನಲ್ ಎಂಟ್ರೀಸನ್ನು ನಾನು ಇವತ್ತು ಕಳಿಸಿರ್ತೇನೆ, ಅದನ್ನು ಬರೆದಿಟ್ಕೊಡ್ರಿ, ಬರೆದಿಟ್ಕೊಡ್ರಿ. ನಾಳೆ ಆ ಜರ್ನಲ್ ಎಂಟ್ರಿ ನಾನು ಡಿಸ್ಕಷನ್ ಮಾಡಿ ಯಾವ ಜರ್ನಲ್ ಎಂಟ್ರಿ ಹಿಂಗೆ ಬರ್ತದೆ, ಜರ್ನಲ್ ಎಂಟ್ರಿ ಇವತ್ತು ಕಳಿಸ್ಬಿಡ್ತೇನೆ ನಾನು. ನೀವು ಬರ್ತೀರಿ ಮೀನಿಂಗು, ಆಮೇಲೆ ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್, ಕೋ ವೆಂಚರ್, ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ಆ್ಯಂಡ್ ಪಾರ್ಟ್ನರ್ಶಿಪ್, ಡಿಫ್ರೆನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ಆ್ಯಂಡ್ ಕಂಡೈನ್ಮೆಂಟ್, ಇವೆಲ್ಲ ಬರ್ತಾಗ ಸೇರಿ ಬರೆದೇನೆ ಏನು ಮಾಡಿರಿ, ಜರ್ನಲ್ ಎಂಟ್ರಿ ಬರ್ಕೊಡ್ರಿ. ಜರ್ನಲ್ ಎಂಟ್ರಿ ಬರೋದು ರೆಡಿ ಇಟ್ಕೊಡ್ರಿ, ನಾನೇ ನಾನು ಜರ್ನಲ್ ಎಂಟ್ರಿ ಮೇಲೆ ಏನು ಮಾಡ್ತೀನಿ, ನೀವು ಎಕ್ಸ್ಪ್ಲೇಷನ್. ಜರ್ನಲ್ ಎಂಟ್ರಿ ಆದಮೇಲೆ ಪ್ರಾಬ್ಲಮ್ ಸಾಲ್ವ್. ಇಸ್ ಇಟ್ ಓಕೆ? ಆ್ಯಸ್ ಇಟ್ ಈಸ್ ಇಟ್ ಇಸ್ ಓಕೆ. ರೈಟ್, ಗುಡ್ ನೈಟ್. ಶ್ರೀನಿವಾಸ ಅಡಿಕೆ.